ಪ್ರೀತಿಯ ದೇವರ ವಿಶ್ವಾಸಿಗಳೇ, ಹೇಗಿದ್ದೀರಾ? ದೇವರ ಕೃಪೆಯಿಂದ ಮತ್ತೊಂದಾವೃತ್ತಿ ನಿಮ್ಮ ಜೊತೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಈ ಸದಾವಕಾಶಕ್ಕಾಗಿ ಸರ್ವಶಕ್ತನಾದಂತಹ ದೇವರ ನಾಮದಲ್ಲಿ ನಿಮಗೆ ವಂದನೆಯನ್ನು ತಿಳಿಸುವಂತನಾಗಿದ್ದೇನೆ. ಈ ಸಮಯವನ್ನು ನೀವು ಮೀಸಲಿಟ್ಟು ದೇವರ ವಾಕ್ಯವನ್ನು ಕಲಿಯುತ್ತಿರುವುದಕ್ಕಾಗಿ ನಿಮಗೆ ದೇವರ ಹೆಸರಿನಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತನಾಗಿದ್ದೇನೆ. ನಾವು ಬದುಕಿ ಉಳಿದಿದ್ದೇವೆಂದರೆ ಅದು ದೇವರ ಕೃಪೆಯಾಗಿದೆ. ಪ್ರೇರೆ ಇವತ್ತು ಈ ಸಾಂಕ್ರಾಮಿಕ ರೋಗ ಎಲ್ಲ ಭಾಗದಲ್ಲಿ ಎಲ್ಲರನ್ನ ಬಾಧಿಸುತ್ತಿದೆ. ಆದರೂ ಕೂಡ ನೀವು ನಾವು ಇನ್ನೂ ಆರೋಗ್ಯವಾಗಿ ಉಳಿದಿದ್ದೇವೆಂದರೆ ಅದು ದೇವರ ಉಚಿತವಾದಂಥ ಕೃಪೆಯಾಗಿದೆ. ಇವತ್ತು ಮತ್ತೊಂದು ಪ್ರಮುಖವಾದಂಥ ಅಂಶದ ವಿಚಾರವಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇಟ್ ಈಸ್ ರಿಟರ್ನ್ ಎಂಬಂಥ ಈ ಕಾರ್ಯಕ್ರಮದ ಮೂಲಕ ಈ ವಿಶೇಷವಾದಂಥ ಸಂಗತಿಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಸಂಗತಿಗಳು ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಮತ್ತು ನಿಮ್ಮ ಅನುದಿನದ ಕ್ರೈಸ್ತೀಯ ಜೀವನಕ್ಕೆ ಸಹಾಯವಾಗುತ್ತವೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ನಾವು ಪ್ರಸ್ತುತಪಡಿಸುತ್ತಿರುವಂಥ ಈ ಕಾರ್ಯಕ್ರಮಗಳನ್ನು ಇಟ್ ಈಸ್ ರಿಟರ್ನ್ ಎಂಬಂಥ ಸಂಸ್ಥೆಯ ಮೂಲಕ ಅದರ ಅಧ್ಯಕ್ಷರಾಗಿರುವಂಥ ಪಾಸ್ಟರ್ ಬ್ರಾಡ್ ಶಾ ಅವರ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೇವೆ. ಅವರು ಸಿದ್ಧಪಡಿಸಿರುವಂಥ ಈ ಅಂಶಗಳನ್ನು ಈ ನಮ್ಮ ಸರಳವಾದಂಥ ಕನ್ನಡ ಭಾಷೆಯಲ್ಲಿ ನಿಮಗೆ ತಲುಪಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ದಿನ ನಾವು ಒಂದು ಮುಖ್ಯವಾದಂಥ ಅಂಶವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಅದೇನೆಂದರೆ ದೀಕ್ಷಾ ಸ್ನಾನ. ದೀಕ್ಷಾ ಸ್ನಾನ ಎಂಬುದು ನಮ್ಮ ಸಭೆಯ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ದೀಕ್ಷಾ ಸ್ನಾನ ಅಷ್ಟು ಯಾಕೆ ಪ್ರಾಮುಖ್ಯವಾದದ್ದು, ಅದರಲ್ಲಿರುವ ಮಹತ್ವ ಏನು ಎಂಬುದಾಗಿ ತಿಳಿಯಬೇಕೆಂದರೆ ಈ ಕಾರ್ಯಕ್ರಮವನ್ನು ನೀವು ತಪ್ಪದೇ ವೀಕ್ಷಿಸಬೇಕು. ಬನ್ನಿ, ಒಂದು ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸತ್ಯವೇದದ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ಈ ಸುಂದರವಾದಂಥ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮತ್ತೊಂದಾವರ್ತಿ ನಿನ್ನ ವಾಕ್ಯದ ಮೂಲಕ ನಿನ್ನ ಪ್ರಜೆಗಳನ್ನು ಸಂದರ್ಶಿಸುವಂಥದ್ದು, ನಿನ್ನ ವಿಶ್ವಾಸಿಗಳನ್ನು ನೋಡುವಂಥದ್ದು ಬಹಳ ಸಂತೋಷವನ್ನು ನೀಡುವಂಥದ್ದಾಗಿದೆ. ಕರ್ತನೇ, ಈ ದಿನ ದೀಕ್ಷಾ ಸ್ನಾನ ಕಾರ್ಯಕ್ರಮದ ಪ್ರಮುಖವಾದಂಥ ಅಂಶಗಳನ್ನು ನಾವು ಚರ್ಚೆ ಮಾಡುವಾಗೆ ನಮಗೆ ಬೇಕಾದ ಪರಲೋಕದ ಜ್ಞಾನವನ್ನು ಕೊಟ್ಟು ಕಾಪಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ಸ್ವಾಮಿ. ಪ್ರೇರೆ, ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ಸಭೆಗೆ ಸೇರಬೇಕೆಂದರೆ ಮೊದಲನೆಯ ಹಂತ ದೀಕ್ಷಾ ಸ್ನಾನ ಕಾರ್ಯಕ್ರಮ. ಯಾಕೆಂದರೆ ದೀಕ್ಷಾ ಸ್ನಾನವು ಪಾಪದಿಂದ ಬಿಡುಗಡೆ ಮಾಡುವಂಥ, ಅದಕ್ಕೆ ಬಿಡುಗಡೆಯನ್ನು ನೀಡುವುದಕ್ಕೆ ಒಂದು ಸೂಚನೆಯನ್ನು ನಾವು ನೋಡ್ತೇವೆ. ರೋಮಾಪುರದವರಿಗೆ 6:23 Romans 6:23 ಈ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಪಾಪದ ಸಂಬಳವು ಮರಣವಾಗಿದೆ, ಆದರೆ ದೇವರ ಉಚಿತಾರ್ಥ ವರವು ನಿತ್ಯ ಜೀವವಾಗಿದೆ ಎಂಬುದಾಗಿ. ಆ ನಿತ್ಯ ಜೀವವನ್ನು ಪಡೆಯಬೇಕೆಂದರೆ ನಾವು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು. ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕಾದರೆ ಅದಕ್ಕೆ ತಾಳ್ಮೆಯು ಬೇಕು ಎಂಬುದಾಗಿ ಪ್ರಕಟಣೆಯ ಪುಸ್ತಕ 14:12 ಇಲ್ಲಿ ದೇವ ಜನರ ತಾಳ್ಮೆ ಇದೆ. Revelation 14:12 ಹಿಯರ್ ಇಸ್ ದ ಪೇಷನ್ಸ್ ಆಫ್ ದ ಸೈಂಟ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಈ ತಾಳ್ಮೆಯು ಯಾಕೆಂದರೆ ಕ್ರಿಸ್ತನಲ್ಲಿ ನಾವು ಅಡಕವಾಗಿರಬೇಕು, ಕ್ರಿಸ್ತನಲ್ಲಿ ನಾವು ಭದ್ರಪಡಿಸಲ್ಪಡಬೇಕು. ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಮೊದಲನೆಯ ಹಂತವೇ ದೀಕ್ಷಾ ಸ್ನಾನ. ಆದರೆ ಈ ದಿನದ ಕಾರ್ಯಕ್ರಮದಲ್ಲಿ ದೀಕ್ಷಾ ಸ್ನಾನ ಎಂದರೆ ಏನು, ಅದನ್ನು ನಾವು ಯಾಕೆ ತೆಗೆದುಕೊಳ್ಳಬೇಕು, ಅದರ ನಂತರ ನಮ್ಮ ಜೀವನ ಹೇಗಿರಬೇಕು, ಈ ಮೂರು ಮುಖ್ಯವಾದ ಅಂಶಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ದೀಕ್ಷಾ ಸ್ನಾನ ಎಂದರೆ ಏನು, ದೀಕ್ಷಾ ಸ್ನಾನದ ಜೀವನ ಯಾವ ರೀತಿ ಇರಬೇಕು, ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ನಾವು ಯಾವ ರೀತಿ ಕ್ರಿಸ್ತನಲ್ಲಿ ಜೀವಿಸಬೇಕು, ಇದು ಬಹಳ ಮುಖ್ಯವಾದಂಥ ಅಂಶ. ನಮಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಂದು ಶಾಲೆಗೂ ನೀವು ಸೇರಿ ವಿದ್ಯಾಭ್ಯಾಸ ಮಾಡಬೇಕಂದರೆ ಮೊದಲನೆಯದಾಗಿ ಆ ಶಾಲೆಯ ಒಂದು ಅರ್ಜಿಯನ್ನು ತೆಗೆದುಕೊಂಡು ಆ ಅರ್ಜಿಯನ್ನು ನೀವು ಫಿಲಪ್ ಮಾಡಿ ಆ ಶಾಲೆಗೆ ಕೊಟ್ಟಾಗ ಅವರು ಅದನ್ನು ಸ್ವೀಕಾರ ಮಾಡುತ್ತಾರೆ. ಇದನ್ನು ಪ್ರವೇಶ ಪರೀಕ್ಷೆ ಅಥವಾ ಪ್ರವೇಶ ಎಂಬುದಾಗಿ ನಾವು ಕೇಳ್ತೇವೆ, ಅಂದರೆ ಅಡ್ಮಿಷನ್ ಎಂಬುದಾಗಿ ನಾವು ನೋಡ್ತೇವೆ. ನೀವು ಕ್ರಿಸ್ತನ ಸಭೆಗೆ ಸೇರಬೇಕಾದರೆ ಕ್ರಿಸ್ತನ ಆಲೋಚನೆಗಳ ಪ್ರಕಾರವಾಗಿ ನೀವು ನಡೆಯುತ್ತೇವೆ ಎಂಬುದಾಗಿ ಬಹಿರಂಗವಾಗಿ ಒಪ್ಪಿಕೊಳ್ಳುವಂಥದ್ದೇ ಈ ದೀಕ್ಷಾ ಸ್ನಾನ ಕಾರ್ಯಕ್ರಮ. ಈ ದೀಕ್ಷಾ ಸ್ನಾನ ಕಾರ್ಯಕ್ರಮ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುವಾಗ ಗ್ರೀಕ್ ಭಾಷೆಯಲ್ಲಿ ಇದನ್ನು ಬ್ಯಾಪ್ಟೈಸೋ ಎಂಬುದಾಗಿ ಹೇಳ್ತಾರೆ. ಗ್ರೀಕ್ ಭಾಷೆಯಲ್ಲಿ ಇದನ್ನು ಬ್ಯಾಪ್ಟೈಸೋ ಎಂದರೆ ಸಂಪೂರ್ಣವಾಗಿ ಮುಳುಗುವುದು ಎಂಬುದಾಗಿ.
ಈ ಬ್ಯಾಪ್ಟೈಸು ಎನ್ನುವಂಥ ಪದಕ್ಕೆ ಮೂಲ ಭಾಷೆಯಲ್ಲಿ ನಾವು ನೋಡುವುದಾದರೆ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗುವುದು ಎಂಬುದಾಗಿ. ಪ್ರಿಯರೇ, ಈ ವಿಶೇಷವಾದಂಥ ಅಂಶವನ್ನು ನಾವು ಕ್ರಿಸ್ತನ ಜೀವಮಾನದಿಂದ ನಾವು ನೋಡ್ತೇವೆ. ಕ್ರಿಸ್ತನಿಗೆ ಮುಂಚೆ ಬಂದಂಥ ಯೋಹಾನನು ಇದನ್ನು ಪರಿಚಯ ಮಾಡಿದಾಗಿ ನಾವು ನೋಡ್ತೇವೆ. ಮತ್ತಾಯನು ಬರೆದಂಥ ಸುವಾರ್ತೆ ನಾವು 3:4 ಯೇಸು ಸ್ವಾಮಿಯವರು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯವರು ದೀಕ್ಷಾ ಸ್ನಾನ ತೆಗೆದುಕೊಂಡಕ್ಕೆ ಬರುವಾಗ ಆತನು ಯೋಹಾನನ ಮೂಲಕ ದೀಕ್ಷಾ ಸ್ನಾನ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರು, ಯಾಕೆ ಈ ದೀಕ್ಷಾ ಸ್ನಾನ ಬೇಕು ಎಂಬುದಾಗಿ ನೀವು ನೋಡುವುದಾದರೆ, ನಾವು ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಬೆಳೆಯುವಂತರಾಗಿದ್ದೇವೆ. ಆ ಪಾಪದಿಂದ ವಿಮೋಚನೆಯನ್ನು ಕೊಡುವಂಥ ರಕ್ಷಕನು ಕ್ರಿಸ್ತನು ಎಂಬುದಾಗಿ ನಾವು ಅಂಗೀಕರಿಸಬೇಕೆಂದರೆ ದೀಕ್ಷಾ ಸ್ನಾನವು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸತ್ಯವೇದದಿಂದ ಇನ್ನೊಂದು ವಚನವನ್ನು ನಿಮ್ಮ ಮುಂದೆ ಇಡುವಂತನಾಗಿದ್ದೇನೆ ನಾನು. ಪ್ರಕಟಣೆ ಪುಸ್ತಕ 5:2, Revelation 15:2, ಇಲ್ಲಿ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಯಾರು ಆ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳದೆ, ಆ ಮೃಗಕ್ಕೆ ನಮಸ್ಕಾರ ಮಾಡದೆ ಅವರು ದೇವರಿಗೆ ವಿಧೇಯರಾಗಿರ್ತಾರೋ, ಕ್ರಿಸ್ತನಲ್ಲಿ ತಮ್ಮ ವಸ್ತ್ರಗಳನ್ನು ತೊಳೆದುಕೊಂಡಿರ್ತಾರೋ, ಅವರು ಗಾಜಿನ ಸ್ಫಟಿಕದ ಮೇಲೆ ನಿಂತಿರುವುದನ್ನು ಯೋಹಾನನು ನೋಡುವುದನ್ನು ನೋಡ್ತೇವೆ. ಇವರು ದೇವರಿಂದ ರಕ್ಷಿಸಲ್ಪಟ್ಟಿರುವಂತಹ ಜನಗಳು. ಇವರು ದೇವರಿಂದ ರಕ್ಷಿಸಲ್ಪಟ್ಟಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಏನೆಂದರೆ ಬಹಿರಂಗವಾಗಿ ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೆ. ಪ್ರೇರೆ, ಒಂದು ಗಂಡು ಹೆಣ್ಣು ಮದುವೆಯಾಗಬೇಕಾದರೆ ಬಹಿರಂಗವಾಗಿ ಅವರು ತಾಳಿಯನ್ನು ಕಟ್ಟಿ ಆ ಮದುವೆಯ ಸಾಕ್ಷಿಯನ್ನು ತೋರಿಸುತ್ತಾರೆ. ಅದೇ ರೀತಿಯಾಗಿ ಕ್ರಿಸ್ತನನ್ನ ಸಭೆಯು ಮದುವೆಯಾಗಿದೆ ಎಂಬುದಕ್ಕೆ ಸಾಕ್ಷಿ ಈ ದೀಕ್ಷಾ ಸ್ನಾನದ ಕಾರ್ಯಕ್ರಮ. ಅದಕ್ಕಾಗಿ ಯೋಹಾನನ ಬಳಿಗೆ ಯೇಸು ಸ್ವಾಮಿ ಬಂದಾಗ ಯೋಹಾನನು ಹೇಳ್ತಾನೆ, ನಾನು ನಿನಗೆ ದೀಕ್ಷೆಯನ್ನು ಕೊಡುವುದಕ್ಕೆ ಯೋಗ್ಯನಲ್ಲ, ನಿನ್ನ ಪಾದಗಳ ಕೆರೆಗಳನ್ನು ಬಿಚ್ಚುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ಯೋಹಾನನು ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇದು ಹೀಗೆ ನಡೆಯಲಿ ದೇವರ ರಾಜ್ಯದಲ್ಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅಂದರೆ ಯೇಸು ಸ್ವಾಮಿಯು ಈ ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನು ಅಂಗೀಕರಿಸಿದ್ದಾರೆ, ಆತನು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾನೆ. ಅಂದರೆ ಇದು ಕ್ರೈಸ್ತೀಯ ಜೀವನದ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನದೊಂದು ಪ್ರಶ್ನೆ, ನೀವು ದೀಕ್ಷಾ ಸ್ನಾನ ಯಾವ ಸಮಯದಲ್ಲಿ ತೆಗೆದುಕೊಂಡ್ರಿ, ಯಾವಾಗ ತೆಗೆದುಕೊಂಡ್ರಿ, ಯಾವ ಪರಿಸ್ಥಿತಿಯಲ್ಲಿ ತೆಗೆದುಕೊಂಡ್ರಿ ಎಂಬುದು ಮುಖ್ಯವಲ್ಲ, ಆದರೆ ಅದರ ಗಂಭೀರತೆಯನ್ನು ಈಗಲಾದರೂ ನಾವು ತಿಳಿದುಕೊಳ್ಳಬೇಕು ಎಂಬುದು ಈ ಕಾರ್ಯಕ್ರಮದ ಉದ್ದೇಶ. ಅನೇಕ ಬಾರಿ ನಾವು ಅಂದ್ಕೊಳ್ತೇವೆ, ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನನಗೆ ಇದರ ಅರಿವಿರಲಿಲ್ಲ, ಇದರ ಬಗ್ಗೆ ಜ್ಞಾನವಿರಲಿಲ್ಲ, ಇದರ ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ ನನಗೆ. ಯಾವುದೋ ಒತ್ತಡದಲ್ಲಿ, ಯಾವುದೋ ಕಾರ್ಯಕ್ರಮಕ್ಕಾಗಿ, ಮದುವೆಗೋ ಇನ್ನೊಂದು ಕಾರ್ಯಕ್ರಮಕ್ಕೋ ವಿದ್ಯಾಭ್ಯಾಸಕ್ಕೋ ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡೆ. ಆದರೆ ಈಗೇನು ಮಾಡುವುದು? ಈಗ ಮತ್ತೆ ನೀವು ದೀಕ್ಷಾ ಸ್ನಾನ ಹೊಂದಬೇಕಾಗಿಲ್ಲ ಪ್ರಿಯರೇ. ಆದರೆ ಸತ್ಯವೇದದ ಅಧ್ಯಯನವನ್ನು ಮಾಡಿ ಯಾಕೆ ಈ ದೀಕ್ಷಾ ಸ್ನಾನ ಬಹಳ ಮುಖ್ಯವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಮುಖ್ಯ. ನಾವು ಮೊದಲನೇದಾಗಿ ಹೇಳುತ್ತೇವೆ, ದೀಕ್ಷಾ ಸ್ನಾನ ಎಂದರೆ ಏನು ಎಂದರೆ ಮುಳುಗಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ಪಡೆಯುವಂಥದ್ದು. ಇದಕ್ಕೆ ಮಾದರಿ ಯೇಸು ಸ್ವಾಮಿಯವರೇ ಹೇಳಿಕೊಟ್ಟಿದ್ದಾರೆ. ಆತನು ಮುಳುಗಿ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ಹೊಂದಿಕೊಂಡಿದ್ದಾನೆ. ಮತ್ತು ಶಿಷ್ಯರು ಅಪೋಸ್ತಲ ಕೃತ್ಯಗಳು 4:23, Acts 4:23, ಇಲ್ಲಿ ಪೇತ್ರನು ಹೇಳುತ್ತಾನೆ, ನೀವು ಪಶ್ಚಾತ್ತಾಪ ಹೊಂದಿ ನಂಬಿ ದೀಕ್ಷಾ ಸ್ನಾನ ಹೊಂದಿರಿ ಎಂಬುದಾಗಿ ಹೇಳ್ತಾನೆ. ನಂಬಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿರಿ ಎಂಬುದಾಗಿ. ಅಂದರೆ ದೀಕ್ಷಾ ಸ್ನಾನವು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಎಂಬುದಾಗಿ, ಈ ಸಭೆಗೆ, ಕ್ರೈಸ್ತೀಯ ಸಭೆಗೆ ಇದು ಅಡಿಪಾಯ ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಸಿದ್ಧಾಂತಗಳಲ್ಲಿ ದೀಕ್ಷಾ ಸ್ನಾನ ಎನ್ನುವಂಥದ್ದು ಬಹಳ ಮುಖ್ಯವಾದ. ಆದರೆ ಈಗ ನಮ್ಮ ಎರಡನೇ ಪ್ರಶ್ನೆ, ದೀಕ್ಷಾ ಸ್ನಾನ ಏನು ತೋರಿಸುತ್ತದೆ? ದೀಕ್ಷಾ ಸ್ನಾನ ಸುಮ್ಮನೆ ಯೇಸು ಸ್ವಾಮಿಯವರು ನಮಗೆ ಪರಿಚಯ ಮಾಡಿಕೊಟ್ಟಿಲ್ಲ, ಇದಕ್ಕೆ ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು ನಾವು ತಿಳಿಯಬೇಕೆಂದರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6:1-3 ಕಡೆಗೆ ನಾವು ಹೋಗೋಣ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1:23, Romans 6:1-3, ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ 3 ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ದೀಕ್ಷಾ ಸ್ನಾನ ಯಾಕೆ ಅಷ್ಟು ಪ್ರಾಮುಖ್ಯವಾದದ್ದು ಎಂದರೆ, ಯೇಸು ಕ್ರಿಸ್ತನಲ್ಲಿ ದೀಕ್ಷೆಯನ್ನು ಪಡೆದುಕೊಂಡಂಥ ನೀವು ಆತನ ಮರಣದಲ್ಲಿ, ಆತನ ಸಮಾಧಿಯಲ್ಲಿ, ಆತನ ಪುನರುತ್ಥಾನದಲ್ಲಿ ಭಾಗಿಯಾಗಿದ್ದೀರೆಂದು ನಂಬಬೇಕು ಎಂಬುದಾಗಿ ಪೌಲನು ಬಹಳ ಸ್ಪಷ್ಟಪಡಿಸ್ತಾನೆ.
ಪ್ರಿಯರೇ, ನಾವು ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಈ ಮೂರೂ ಕಾರ್ಯಗಳನ್ನು ನಾವು ನೆರವೇರಿಸ್ತೇವೆ. ಆದರೆ ಇವತ್ತು ಕ್ರೈಸ್ತೀಯ ಜೀವನದಲ್ಲಿ, ಕ್ರೈಸ್ತೀಯ ಪ್ರಪಂಚದಲ್ಲಿ ಅನೇಕ ವಿಧವಾದಂಥ ದೀಕ್ಷಾ ಸ್ನಾನಗಳಿದೆ. ಚಿಕ್ಕ ಮಕ್ಕಳಿಗೆ ಚಿಮುಕಿಸಿ ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಒಂದು ಫ್ಲಾಗ್ ಕಟ್ಟಿ, ಒಂದು ಬೌಟವನ್ನು ಕಟ್ಟಿ ಅದರ ಕೆಳಗೆ ಹೋದರೆ ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಹಾಗೆ ಹೂವುಗಳನ್ನು ಎಸೆದು ದೀಕ್ಷಾ ಸ್ನಾನ ಕೊಡ್ತಾರೆ. ಅನೇಕ ವಿಧವಾದಂಥ ದೀಕ್ಷಾ ಸ್ನಾನಗಳಿದೆ. ಆದರೆ ಮುಳುಗಿ ದೀಕ್ಷಾ ಸ್ನಾನ ಪಡೆಯುವುದೇ ಸತ್ಯ ವೇದ ಆಧಾರಿತವಾದಂಥ ದೀಕ್ಷಾ ಸ್ನಾನ. ಯಾಕೆ ಅಂದರೆ, ಪೌಲನು ಬರೆದಂಥ ಈ ಪತ್ರಿಕೆಯಲ್ಲಿ ನಾವು ಓದ್ತಾ ಇರುವಂಥ ಈ ಭಾಗದಲ್ಲಿ ನಾವು ನೋಡುವುದಾದರೆ, ಪೌಲನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ನೀವು ಕ್ರಿಸ್ತನ ಮರಣದಲ್ಲಿ ಭಾಗಿಯಾಗಬೇಕು. ನಾವು ನೀರಿನಲ್ಲಿ ಮುಳುಗಿದಾಗ ಕ್ರಿಸ್ತನ ಹಾಗೆ ನಾವು ಮರಣಿಸುತ್ತೇವೆ. ಯಾವುದಕ್ಕಾಗಿ? ನಮ್ಮ ಹಳೆಯ ಜೀವನಕ್ಕಾಗಿ ನಾವು ಮರಣವನ್ನು ಹೊಂದುತ್ತೇವೆ ಮತ್ತು ಕ್ರಿಸ್ತನ ಜೊತೆ ಸಮಾಧಿ ಮಾಡಲು ಪಡ್ತೇವೆ. ಕ್ರಿಸ್ತನು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಆತನು ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ ನಂತರ ಆತನನ್ನು ಸಮಾಧಿಯಲ್ಲಿಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ದೀಕ್ಷಾ ಸ್ನಾನ ಕಾರ್ಯಕ್ರಮದಲ್ಲಿ ನಾವು ಒಂದು ಕ್ಷಣ ನಮ್ಮ ಪ್ರಾಣವನ್ನು ಕಳೆದುಕೊಂಡಾಗ ನಾವು ನೀರಿನಲ್ಲಿ ಸಮಾಧಿ ಮಾಡಲು ಪಡ್ತೇವೆ. ಅದೇ ರೀತಿಯಾಗಿ ಕ್ರಿಸ್ತನು ಯಾವ ರೀತಿ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದನೋ, ನಾವು ಕೂಡ ನೀರಿನ ಸಮಾಧಿಯಿಂದ ಎದ್ದು ಬಂದು ಹೊಸ ಜೀವನವನ್ನು ಪ್ರಾರಂಭ ಮಾಡ್ತೇವೆ. ಪ್ರಿಯರೇ, ಈ ಒಂದು ಆಲೋಚನೆ ಇಲ್ಲದೆ ಅನೇಕರು ಈ ದಿನ ದೀಕ್ಷಾ ಸ್ನಾನವನ್ನು ಪಡೆಯುತ್ತಾ ಇರಬಹುದು. ನಾವು ಯಾಕೆ ದೀಕ್ಷಾ ಸ್ನಾನ ಪಡೀತಾ ಇದ್ದೇವೆ ಅಂದರೆ, ಕೆಲವರು ಹೇಳ್ತಾರೆ, ನಾನು ಮದುವೆಗೋಸ್ಕರ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ತಂದೆ ತಾಯಿಗಳ ಒತ್ತಾಯದ ಮೇರೆಗೆ ದೀಕ್ಷಾ ಸ್ನಾನ ಪಡೀತಾ ಇದ್ದೇನೆ. ಈ ಆಲೋಚನೆ ಇಲ್ಲದೇ ಇದ್ದರೆ ಇವತ್ತು ಈ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನು ಕೇಳಿಕೊಳ್ಳುವಂಥದ್ದು, ಸತ್ಯ ವೇದದ ಅಧ್ಯಯನವನ್ನು ಮಾಡಿ ಇದಕ್ಕಾಗಿ ನಾವು ದೀಕ್ಷಾ ಸ್ನಾನ ಪಡೆದಿದ್ದೇವೆ. ಅದಕ್ಕಾಗಿ ಸತ್ಯವೇದ ಬಹಳ ಸ್ಪಷ್ಟಪಡಿಸ್ತದೆ, ದೀಕ್ಷಾ ಸ್ನಾನವನ್ನು ಯಾವ ರೀತಿ ನೀವು ತೆಗೆದುಕೊಂಡಿದ್ದೀರೋ ಗೊತ್ತಿಲ್ಲ, ಆದರೆ ಇವತ್ತು ಅದರ ಅರ್ಥವನ್ನಾದರೂ ನಾವು ತಿಳಿದುಕೊಳ್ಳಬೇಕು. ಪೌಲನು ರೋಮಾಪುರದವರಿಗೆ ಬರೆದಂತೆ ಈ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ತನ್ನ ಸಭೆಗಳಿಗೆ ಬರೀತಾನೆ, ಯಾರ್ಯಾರು ದೀಕ್ಷಾ ಸ್ನಾನ ಪಡಿತಾ ಇದ್ದೀರೋ ಈ ರೀತಿಯಾದ ದೀಕ್ಷಾ ಸ್ನಾನವನ್ನು ನೀವು ಪಡೆದುಕೊಳ್ಳಬೇಕು. ಆತನ ಮರಣದಲ್ಲಿ, ಆತನ ಸಮಾಧಿಯಲ್ಲಿ ಮತ್ತು ಆತನ ಪುನರುತ್ಥಾನದಲ್ಲಿ ನೀವು ಭಾಗಿಯಾಗಿದ್ದೀರಾ. ಇಂದಿನಿಂದ ಹೊಸ ಜೀವನವನ್ನು ಜೀವಿಸಬೇಕು. ಪೌಲನು ಬರೆದ ಪತ್ರಿಕೆ 6ನೇ ಅಧ್ಯಾಯ ರೋಮಾಪುರದವರಿಗೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಸ್ಪಷ್ಟಪಡಿಸ್ತಾನೆ. ರೋಮನ್ 6:4 ಇದರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ, ಈಗ ನೀವು ಆತನ ಜೊತೆ ಜೀವಿಸುವವರಾಗಿದ್ದೀರಾ, ಆತನ ಜೊತೆ ಜೀವಿಸುವ ಹಂಗಿನಲ್ಲಿದ್ದೀರಾ. ಈಗ ನಾವು ಇನ್ನು ಮರಣ ಹೊಂದಿದವರಲ್ಲ, ನಾವು ಜೀವಿಸುವವರಾಗಿದ್ದೇವೆ. ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ ಪ್ರಿಯರೇ, ಕ್ರಿಸ್ತನ ಪಾಲಿಗೆ ಜೀವಿಸುವವರಾಗಿದ್ದೇವೆ. ಇಂಥ ಅದ್ಭುತವಾದಂಥ ಸಂದೇಶವನ್ನು ನಮಗೆ ನೀಡುವುದೇ ಈ ದೀಕ್ಷಾ ಸ್ನಾನದ ಕಾರ್ಯಕ್ರಮ. ಆದರೆ ಕೆಲವರು ಕೇಳಬಹುದು, ದೀಕ್ಷಾ ಸ್ನಾನವಿಲ್ಲದೆ ನಾನು ಪರಲೋಕ ಪ್ರವೇಶಿಸಲು ಸಾಧ್ಯವಿಲ್ಲವೇ? ಈ ಪ್ರಶ್ನೆಯನ್ನು ಯೇಸು ಸ್ವಾಮಿಯ ಬಳಿಗೆ ಬಂದಂಥ ನಿಕೋದೇಮನು ಕ್ರಿಸ್ತನ ಬಳಿಗೆ ಬರ್ತಾನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 2-3 ವಚನಗಳನ್ನು ನಾವು ನೋಡುವುದಾದರೆ, John 3:1-3 ಈ ವಚನಗಳನ್ನು ನೋಡಿದ್ರೆ, ಯೋಹಾನನ ಯೇಸು ಸ್ವಾಮಿ ಈ ನಿಕೋದೇಮನ ಹತ್ರ ಮಾತಾಡ್ತಾ ನಿಕೋದೇಮನ ಕೇಳ್ತಾನೆ, ಸ್ವಾಮಿ ನಾನು ಪರಲೋಕವನ್ನು ಪ್ರವೇಶಿಸಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟ ಎಂಬುದಾಗಿ. ನೀರು ಎಂದರೆ ಅದು ದೀಕ್ಷಾ ಸ್ನಾನದ ಕಾರ್ಯಕ್ರಮ. ಆಗ ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ನಿಕೋದೇಮನಿಗೆ ಬಹಳ ಸಂಶಯ ಬಂದು, ನಾನು ಇಷ್ಟು ಮುದುಕನಾಗಿದ್ದೇನೆ, ಹೇಗೆ ನಾನು ನನ್ನ ತಾಯಿಯ ಗರ್ಭಕ್ಕೆ ಹೋಗಿ ಹೊಸದಾಗಿ ಹುಟ್ಟುವುದೆಂದರೆ? ಆಗ ಸ್ವಾಮಿ ಹೇಳ್ತಾರೆ, ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಬೇಕು ಎಂಬುದಾಗಿ. ಪ್ರಿಯರೇ, ದೀಕ್ಷಾ ಸ್ನಾನವೆಂಬುದು ನೀರಿನಿಂದಲೂ ಆತ್ಮದಿಂದಲೂ ಹೊಸದಾಗಿ ನಾವು ಕ್ರಿಸ್ತನಲ್ಲಿ ಹೊಸ ಜೀವನವನ್ನು ಪಡೆಯುವಂಥದ್ದು. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇವತ್ತು ಈ ದೀಕ್ಷಾ ಸ್ನಾನದ ಕಾರ್ಯಕ್ರಮದಲ್ಲಿ ಅನೇಕರು ಪಾಲ್ಗೊಂಡಿರಬಹುದು. ನಾವು ಅನೇಕ ಸಾರಿ ಅಂದ್ಕೊಳ್ತೇವೆ, ಇದು ಕೇವಲ ಸಭೆಯ ಸದಸ್ಯತ್ವಕ್ಕಾಗಿ, ಸರ್ಟಿಫಿಕೇಟ್ಗೋಸ್ಕರ. ಅನೇಕರು ಈ ಸದಸ್ಯತ್ವವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ನನಗೆ ಮೆಂಬರ್ಶಿಪ್ ಇದೆ, ನನಗೆ ಸದಸ್ಯತ್ವ ಇದೆ ಎಂಬುದಾಗಿ ಅನೇಕ ವಿಧವಾಗಿ ಸಭೆಯ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಆದರೆ ಕ್ರಿಸ್ತನಲ್ಲಿ ಅಂಗೀಕಾರವನ್ನು ಹೊಂದಿಕೊಂಡು ಆತನ ಮರಣದಲ್ಲಿ, ಸಮಾಧಿಯಲ್ಲಿ ಮತ್ತು ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವುದೇ ಈ ದೀಕ್ಷಾ ಸ್ನಾನದ ಕಾರ್ಯಕ್ರಮದ ಉದ್ದೇಶ. ನೋಡಿ, ಯಾವ ರೀತಿ ಕ್ರಿಸ್ತನು ಮರಣವನ್ನು ಜಯಿಸಿದ್ದಾನೋ, ನಾವು ಪಾಪವನ್ನು ಜಯಿಸುತ್ತೇವೆಂದು ಲೋಕಕ್ಕೆ ಸಾಕ್ಷಿಯಾಗಿ ಹೇಳುವಂಥದ್ದೇ ಈ ದೀಕ್ಷಾ ಸ್ನಾನ.
ಇದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವುದೇ ಈ ದೀಕ್ಷಾ ಸ್ನಾನದ ಕಾರ್ಯಕ್ರಮ. ಪ್ರೇರೆ, ಇವತ್ತು ನೀವು ಯಾವ ರೀತಿ ದೀಕ್ಷಾ ಸ್ನಾನ ಪಡೆದಿದ್ದೀರೋ ಗೊತ್ತಿಲ್ಲ, ಆದರೆ ಈ ಸತ್ಯವನ್ನಾದರೂ ನಾವು ತಿಳಿದುಕೊಡಬೇಕು. ಈ ಸತ್ಯ ನಮ್ಮನ್ನು ಸರ್ವ ಸತ್ಯದೊಳಗೆ ನಡೆಸಬೇಕು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಒಂದು ವಚನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪೌಲನು ಗಲಾತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಚನ ಇದೆ, ಆ ವಚನಕ್ಕೆ ನಾವು ಹೋಗೋಣ. ಗಲಾತಿದವರಿಗೆ ಬರೆದಂಥ ಪತ್ರಿಕೆ, ಪೌಲನು ಬರೆದ ಪತ್ರಿಕೆ 5:24 ಓದ್ತಾ ಇದ್ದೇನೆ. Galatians 5:24, ಕ್ರಿಸ್ತ ಯೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆಯನ್ನು ಸ್ವೇಚ್ಛಾಭಿಲಾಷೆಯನ್ನು ಸಹಿತ ಶಿಲುಬೆಗೆ ಹಾಕಿದವರು ಎಂಬುದಾಗಿ. ಪ್ರಿಯರೇ, ದೀಕ್ಷಾ ಸ್ನಾನದ ಮೂಲಕ ನಮ್ಮ ಶರೀರ ಭಾವಗಳನ್ನು ಕ್ರಿಸ್ತನ ಜೊತೆ ನಾವು ಶಿಲುಬೆಗೆ ಒಪ್ಪಿಸಲ್ಪಡುತ್ತೇವೆ. ಅದಕ್ಕಾಗಿ ಆತನ ಮರಣದಲ್ಲಿ ನಾವು ಭಾಗಿಯಾಗ್ತೇವೆ. ಈ ವಿಚಾರವನ್ನು ತಿಳಿದುಕೊಳ್ಳಬೇಕು. ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ನೂತನ ಸೃಷ್ಟಿಯಾಗ್ತೇವೆ. ಇದಕ್ಕಾಗಿ 2 Corinthians 5:17 2 Corinthians 5:17 ಇಲ್ಲಿ ವಾಕ್ಯವನ್ನು ಓದ್ತೇವೆ, ಯಾವನು ಕ್ರಿಸ್ತನಲ್ಲಿದ್ದಾನೋ ಅವನು ನೂತನ ಸೃಷ್ಟಿ ಎಂಬುದಾಗಿ. ನೂತನ ಸೃಷ್ಟಿ ಅಂದರೆ ನನ್ನ ಹಳೆಯ ಆಲೋಚನೆಗಳು, ಹಳೆಯ ಉದ್ದೇಶಗಳು ಎಲ್ಲವೂ ಬದಲಾಗಿ ನಾನು ಕ್ರಿಸ್ತನಲ್ಲಿದ್ದೇನೆ ಎಂಬುದಾಗಿ ನಾವು ಜೀವಿಸುವಂತಾಗಿದ್ದೇವೆ. ನಮ್ಮ ಉದ್ದೇಶಗಳು ಬದಲಾವಣೆ ಆಗಬೇಕು, ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು. ಇದಕ್ಕೆ ಮುಂಚೆ ನಮ್ಮಲ್ಲಿದ್ದಂಥ ಕೆಟ್ಟ ಅಭ್ಯಾಸಗಳು ದೂರವಾಗಬೇಕು. ಇದೇ ದೀಕ್ಷಾ ಸ್ನಾನದ ಮೂಲ ಉದ್ದೇಶ ಪ್ರೇರೆ. ಆದರೆ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಂಥ ನಾವು ಅನೇಕ ಬಾರಿ ಹಳೆಯ ಅಭ್ಯಾಸಗಳಲ್ಲೇ, ಹಳೆಯ ಪಾಪ ವಿಚಾರಗಳಲ್ಲೇ ನಾವು ಜೀವಿಸುವಂತರಾಗಿದ್ದೇವೆ. ಆಗ ನಾವು ದೀಕ್ಷಾ ಸ್ನಾನದ ಮಹತ್ವವನ್ನು ಕಳೆದುಕೊಳ್ತೇವೆ ಪ್ರಿಯರೇ. ಆದ್ದರಿಂದ ದೀಕ್ಷಾ ಸ್ನಾನ ಪಡೆದುಕೊಳ್ಳುವಂಥ ಪ್ರತಿಯೊಬ್ಬರಿಗೂ, ದೀಕ್ಷಾ ಸ್ನಾನ ಹೊಂದಿಕೊಂಡಂಥ ಪ್ರತಿಯೊಬ್ಬರಿಗೂ ಆ ದೀಕ್ಷೆಯನ್ನು ನಾವು ಯಾಕೆ ಪಡೆದಿದ್ದೇವೆ, ಅದರ ಉದ್ದೇಶವೇನು ಎಂಬುದಾಗಿ ನಾವು ನೋಡುವುದಾದರೆ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ನೂತನ ಸೃಷ್ಟಿಯಾಗಿರುವಂಥವರು ಹಳೆಯ ವಿಚಾರಗಳನ್ನು ಬಿಟ್ಟು ಬಿಡಬೇಕು. ಅದಕ್ಕಾಗಿ ಒಂದು ಒಳ್ಳೆಯ ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ. DL Moody ಪ್ರಪಂಚದ ಅತಿ ಶ್ರೇಷ್ಠ ಸುವಾರ್ಥಿಕರಲ್ಲಿ ಒಬ್ಬರು. DL Moody ಅವರು ಒಂದು ದಿನ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆ ಪಕ್ಕದಲ್ಲಿ ಕುಳಿತಿರುವಂಥವ್ರು ಇಸ್ಪೀಟ್ ಆಡ್ತಾ ಇದ್ರು. ಆಗ ಅವ್ರು ಹೇಳಿದ್ರು, ಬನ್ನಿ ನಮ್ಮ ಜೊತೆ ಯಾಕೆ ಇಸ್ಪೀಟ್ ಆಡಬಾರ್ದು ನೀವು ಅಂತ ಕೇಳಿದಾಗ DL Moody ಹೇಳ್ತಾರೆ, ನಾನು ಕ್ರಿಸ್ತನಲ್ಲಿ ನೂತನವಾಗಿದ್ದೇನೆ. ನನ್ನ ಕೈ ಕಾಲುಗಳು ಪ್ರತಿಯೊಂದನ್ನು ಕ್ರಿಸ್ತನಿಗೆ ಸಮರ್ಪಿಸಿದ್ದೇನೆ. ನನ್ನ ಹಳೆಯ ಅಭ್ಯಾಸಗಳನ್ನು ಕಳೆದುಕೊಂಡಿದ್ದೇನೆ. ನಾನು ಕ್ರಿಸ್ತನಲ್ಲಿದ್ದೇನೆ, ನಾನು ನೂತನ ಸೃಷ್ಟಿ, ನನಗೆ ಅದು ಆಡುವುದಕ್ಕೆ ಬರುವುದಿಲ್ಲ. ಅದಕ್ಕೆ ಮುಂಚೆ DL Moody ಅವರಿಗೆ ಇಸ್ಪೀಟ್ ಆಡುವುದು ಬಹಳ ಚೆನ್ನಾಗಿ ಗೊತ್ತಿತ್ತು. ಆದರೆ ಈಗ ಅದು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ನೂತನ ಸೃಷ್ಟಿಯಾದರು. ಆದರೆ ಪ್ರಿಯರೇ, ಇವತ್ತು ದೀಕ್ಷಾ ಸ್ನಾನ ಪಡೆದುಕೊಂಡಂಥ ಅನೇಕರು ಅದನ್ನು ಅವಮಾನಿಸುವ ರೀತಿಯಲ್ಲಿ ನಾವು ಜೀವನ ಮಾಡ್ತೇವೆ. ಆದರೆ ದೀಕ್ಷಾ ಸ್ನಾನದ ಮಹತ್ವವನ್ನು ನೀವು ತಿಳಿದುಕೊಳ್ಳಬೇಕು. ದೀಕ್ಷಾ ಸ್ನಾನದ ನಂತರ ನಮ್ಮ ಜೀವನ ಯಾವ ರೀತಿ ಇರಬೇಕು ಅಂದರೆ, ನಾವು ಹೊಸದಾಗಿ ಜೀವನವನ್ನು ಪ್ರಾರಂಭಿಸಬೇಕು. ಮಾರ್ಕನು ಬರೆದ ಸುವಾರ್ತೆ 16:16 Mark 16:16 ಇಲ್ಲಿ ಪಶ್ಚಾತ್ತಾಪ ಹೊಂದಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಿರಿ. ಪಾಪದ ಪಾಲಿಗೆ ನಾವು ಪಶ್ಚಾತ್ತಾಪವನ್ನು ಪಡೆಯಲೇಬೇಕು. ಆ ಪಶ್ಚಾತ್ತಾಪವನ್ನು ನಾವು ಪಡೆಯದೇ ಇದ್ದರೆ ನಾವು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯರಲ್ಲ ಪ್ರಿಯರೇ. ಅನೇಕ ಬಾರಿ ಈ ಪಶ್ಚಾತ್ತಾಪದ ಬಗ್ಗೆ ತಿಳಿಸದೆ ನಾವು ಅನೇಕರಿಗೆ ದೀಕ್ಷೆಯನ್ನು ನೀಡ್ತೇವೆ. ಇದು ಅವರನ್ನು ಮತ್ತು ನಮ್ಮನ್ನು ಪಾಪಕ್ಕೆ ತಳ್ಳುವಂಥ ಒಂದು ಮಾರ್ಗ. ದೀಕ್ಷಾ ಸ್ನಾನವು ನಮಗೆ ವರವಾಗಿ ಬಗ್ಗೆ ಹೊರತು ಅದು ಶಾಪವಾಗಬಾರದು. ಅದರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಯಾವುದೋ ಒಂದು ಸಂಖ್ಯೆಗಾಗಿ, ಯಾವುದೋ ಒಂದು ಉದ್ದೇಶಕ್ಕಾಗಿ ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನು ಅನೇಕರ ಮೇಲೆ ಒತ್ತಡವನ್ನು ತರುವಂಥದ್ದು ತಪ್ಪಾದಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ಕ್ರೈಸ್ತಿಯ ಜೀವನದಲ್ಲಿ ಈ ದೀಕ್ಷಾ ಸ್ನಾನ ಎನ್ನುವುದು ಎಷ್ಟು ಪ್ರಾಮುಖ್ಯ. ನಾವು ಮತ್ತಾಯನ ಬರೆದ ಸುವಾರ್ತೆ 28:19 ವಚನಗಳು, Matthew 28:19-20 ಈ ವಚನಗಳನ್ನು ನಾವು ನೋಡುವುದಾದರೆ, ನೀವು ಯೇಸು ಸ್ವಾಮಿಯವರು ಶಿಷ್ಯರಿಗೆ ಕೊಟ್ಟಂಥ ಆದೇಶ, ಹೋಗಿರಿ ಲೋಕದ ಕಟ್ಟಕಡೆಯವರೆಗೂ ಹೋಗಿ ದೇವರ ಕುರಿತಾಗಿ ಸ್ವಾರ್ಥೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಹೊಂದಿದವರಿಗೆ ನೀವು ದೀಕ್ಷೆಯನ್ನು ನೀಡಿರಿ, ಅವರಿಗೆ ಕ್ರಿಸ್ತರಲ್ಲಿ ಸರ್ವವನ್ನು ಬೋಧಿಸಿರಿ. ಅನೇಕರು ಎರಡನೇ ಪ್ರಶ್ನೆಯನ್ನು ಹಾಕ್ತಾರೆ, ದೀಕ್ಷಾ ಸ್ನಾನಕ್ಕೆ ಮುಂಚೆ ನನಗೆ ಸತ್ಯವೇದ ಸಂಪೂರ್ಣವಾಗಿ ತಿಳಿದಿರಬೇಕೇ? ಅವಶ್ಯಕವಿಲ್ಲ ಪ್ರಿಯರೇ. ಯಾಕೆಂದರೆ ಈ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 28:19-20 ವಚನಗಳಲ್ಲಿ ನೀವು ನೋಡೋದಾದರೆ, ದೀಕ್ಷಾ ಸ್ನಾನದ ನಂತರ ಅವರಿಗೆ ಬೋಧನೆಯನ್ನು ಮಾಡಿರಿ. ಯು ಹ್ಯಾವ್ ಟು ಟೀಚ್ ದೆಮ್.
ಅವರಿಗೆ ಸತ್ಯವೇದದ ಸರ್ವ ಸಂಗತಿಗಳನ್ನು ತಿಳಿಸಬೇಕು, ಸಭೆಗೆ ಬರುವಂತೆ ನೋಡಿಕೊಳ್ಳಬೇಕು, ಹೊಸ ಅಭ್ಯಾಸಗಳನ್ನು ಕಳಿಸಬೇಕು. ಅವರಿಗೆ ಹೊಸ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ. ಒಂದು ಹೊಸದಾಗಿ ಮಗು ಹುಟ್ಟಿದಾಗ ಯಾವ ರೀತಿಯ ಮಗುವಿಗೆ ನಾವು ಹೊಸ ಹೊಸ ಅಭ್ಯಾಸಗಳನ್ನು ಕಲಿಸುತ್ತೇವೋ ಅದೇ ರೀತಿಯಾಗಿ ಹೊಸ ವಿಶ್ವಾಸಿಗಳಿಗೆ ನಾವು ಈ ರೀತಿಯ ಒಂದು ಅಧ್ಯಯನವನ್ನು ನೀಡಬೇಕಾಗಿದೆ. ಪ್ರಿಯರೇ, ಸ್ವಾಮಿ ಹೇಳಿದ ರೀತಿಯಲ್ಲಿ ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಸುವಾರ್ತೆಯನ್ನು ಸಾರುವುದು ನಮ್ಮ ಕರ್ತವ್ಯವಾಗಿದೆ. ಯಾರು ನಂಬಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಲು ಇಚ್ಛೆಯನ್ನು ಸೂಚಿಸುತ್ತಾರೋ ಅವರನ್ನು ನಾವು ಕ್ರಿಸ್ತರಲ್ಲಿ ಸೇರಿಸಬೇಕಾಗಿದೆ. ಆದರೆ ಈ ದಿನ ಇದು ಮತಾಂತರ ಎಂಬುದಾಗಿ ಹೇಳುವಂತರಾಗಿದ್ದಾರೆ. ಇದು ಮತಾಂತರವಲ್ಲ ಪ್ರೇರ, ಇದು ಜೀವನ ಶೈಲಿ, ಇಟ್ಸ್ ಅ ಲೈಫ್ ಸ್ಟೈಲ್. ಹೊಸ ಜೀವಮಾನಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಮತಾಂತರ ಎನ್ನುವಂಥದ್ದು ಬಹಳ ದೊಡ್ಡ ಶಬ್ದ, ಅದನ್ನು ನಾವು ಯಾವತ್ತೂ ಉಪಯೋಗಿಸಬಾರ್ದು. ಆದರೆ ಇವತ್ತು ನಾವಿರುವಂಥ ಈ ದೇಶದಲ್ಲಿ ಮತಾಂತರ ಮಾಡಬಾರ್ದೆಂಬುದಾಗಿ ಕಾನೂನುಗಳನ್ನು ತಂದು ಈ ಹೊಸ ಜೀವನವನ್ನು ಪಡೆದುಕೊಳ್ಳುವುದಕ್ಕೆ ಅನೇಕರಿಗೆ ಅಡ್ಡಿಯನ್ನು ತರ್ತಾ ಇದ್ದಾರೆ. ಪ್ರಿಯರೇ, ಈ ದೀಕ್ಷಾ ಸ್ನಾನ ಕಾರ್ಯಕ್ರಮದ ಮೂಲಕ ಅನೇಕರು ಒಳ್ಳೆಯವರಾಗಿರುವುದನ್ನು ನಾನು ನೋಡಿದ್ದೇನೆ. ಕುಡುಕರು ತಮ್ಮ ಕುಡಿತತನವನ್ನು ಬಿಟ್ಟು ಒಳ್ಳೆಯವರಾಗಿರುವುದನ್ನು ನೋಡಿದ್ದೇನೆ. ಕೆಟ್ಟ ಅಭ್ಯಾಸಗಳಲ್ಲಿರುವಂಥವರು ಅವೆಲ್ಲವನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಸಭೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ಸಭೆಗೆ ಸಾಕ್ಷಿಗಳಾಗಿರುವುದನ್ನು ನಾನು ನೋಡಿದ್ದೇನೆ. ಡಕಾಯಿತರು ಬದಲಾವಣೆ ಆಗಿರುವುದನ್ನು ನೋಡಿದ್ದೇನೆ. ಈ ರೀತಿಯ ಒಂದು ವಿಚಾರಗಳನ್ನು ಸಭೆಯು ಅಂಗೀಕರಿಸಿರುವುದರಿಂದ ಈ ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನು ಸ್ವಾಮಿ ಈ ಸಭೆಗೆ ಕೊಟ್ಟಿದ್ದಾನೆ. ಸಭೆಯ ಪವಿತ್ರವಾದ ಕಾರ್ಯಗಳಲ್ಲಿ ದೀಕ್ಷಾ ಸ್ನಾನ ಕಾರ್ಯಕ್ರಮವು ಕೂಡ ಒಂದು. ಆದರೆ ಇದನ್ನು ವ್ಯಾಪಾರೀಕರಣ ಮಾಡಬಾರದು, ಇದನ್ನು ಸತ್ಯವೇದಕ್ಕೆ ವಿರುದ್ಧವಾಗಿ ನಾವು ಹೋಗಬಾರದು. ಅನೇಕ ಬಾರಿ ಚಿಮುಕಿಸುವ ದೀಕ್ಷಾ ಸ್ನಾನ ಅಥವಾ ಹೂಗಳನ್ನು ಎಸೆಯುವಂಥ ದೀಕ್ಷಾ ಸ್ನಾನ, ಇದು ಸತ್ಯವೇದದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಪ್ರೇರೇ, ಸತ್ಯವೇದದಲ್ಲಿ ನೀರಿನಲ್ಲಿ ಮುಳುಗಿ ಯೇಸು ಸ್ವಾಮಿಯವರೇ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾರೆ, ಶಿಷ್ಯರಿಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಈ ರೀತಿಯ ಒಂದು ದೀಕ್ಷಾ ಸ್ನಾನ ಕಾರ್ಯಕ್ರಮದ ಬಗ್ಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಸಂದೇಹಗಳಿದ್ದರೆ ಈ ಸಂಖ್ಯೆಗೆ ನಮಗೆ ನೀವು ಕರೆ ಮಾಡಬಹುದು. ಇನ್ನು ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇವೆ. ದೀಕ್ಷಾ ಸ್ನಾನ ಎನ್ನುವಂಥದ್ದು ಒಂದು ಅಂಶದಲ್ಲಿ ನಾವು ಮುಗಿಸುವಂಥ ಸಂಗತಿ ಅಲ್ಲ, ಇದು ಅನೇಕ ವಿಚಾರಗಳನ್ನು ಒಳಗೊಂಡಿದೆ. ಎರಡನೇ ಬಾರಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬಹುದೇ? ನನಗೆ ಗೊತ್ತಿರಲಿಲ್ಲ, ಈಗ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಬಹುದೇ? ಖಂಡಿತವಾಗಲೂ. ಅಪೊಸ್ತಲ ಕೃತ್ಯಗಳು 19 ಅಧ್ಯಾಯದಲ್ಲಿ ನೀವು ನೋಡಬಹುದು, ಆಕ್ಟ್ಸ್ ಚಾಪ್ಟರ್ 19, ಈ ಅಧ್ಯಾಯದಲ್ಲಿ ಕೆಲವು ಶಿಷ್ಯರು ಪೌಲನ ಬಳಿಗೆ ಬರ್ತಾರೆ, ಬಂದು ಕೇಳ್ತಾರೆ, ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಆತ್ಮನ ಕುರಿತಾಗಿ ನಮಗೆ ಗೊತ್ತಿರಲಿಲ್ಲ, ಈಗ ನಾವು ದೀಕ್ಷಾ ಸ್ನಾನ ಪಡೆದುಕೊಳ್ಳಬಹುದೇ? ಪೌಲನ ಹೇಳ್ತಾರೆ, ಖಂಡಿತವಾಗಲೂ ನೀವು ಪಡೆದುಕೊಳ್ಳಬಹುದು. ಅವರು ಯೋಹಾನನ ಶಿಷ್ಯರಾಗಿದ್ದರು, ಅವರಿಗೆ ಆತ್ಮದ ಪರಿಚಯವಿರಲಿಲ್ಲ, ಈಗ ಈ ಸಭೆಯಲ್ಲಿ ಸೇರಬೇಕಾದರೆ ಅವರು ಮತ್ತೆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ತಾರೆ. ಇದನ್ನು ಅಪೊಸ್ತಲ ಕೃತ್ಯಗಳು 19 ಅಧ್ಯಾಯದಲ್ಲಿ ವಿವರವಾಗಿ ನೀವು ಓದಬಹುದು. ಪ್ರಿಯರೇ, ಅನೇಕರು ಇವತ್ತು ಹೇಳ್ತಾರೆ, ನಾನು ಯಾವಾಗಲೂ ಒಂದು ಸಭೆಯಲ್ಲಿ ತೆಗೆದುಕೊಂಡಿದ್ದೆ, ಈಗ ತೆಗೆದುಕೊಳ್ಳೋದು ಮುಖ್ಯವೇ? ಬಹಳ ಮುಖ್ಯವಾಗುತ್ತದೆ, ಯಾಕಂದರೆ ಸತ್ಯದ ಸಂಪೂರ್ಣವಾದ ಅರಿವನ್ನು ಪಡೆದುಕೊಂಡಾಗ ನಾವು ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ದೀಕ್ಷಾ ಸ್ನಾನದ ಕಾರ್ಯಕ್ರಮದ 3 ಮುಖ್ಯ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಉತ್ತರ ಮಾಡಿದ್ದೇವೆ. ಮೊದಲನೇದಾಗಿ, ದೀಕ್ಷಾ ಸ್ನಾನ ಎಂದರೆ ಏನು? ದೀಕ್ಷಾ ಸ್ನಾನವನ್ನು ನಾವು ಯಾಕೆ ಪಡೆದುಕೊಳ್ಳಬೇಕು? ಯಾಕೆ ಇದಿಷ್ಟು ಪ್ರಾಮುಖ್ಯ? ಮೂರನೇದಾಗಿ, ದೀಕ್ಷಾ ಸ್ನಾನದ ನಂತರ ನನ್ನ ಜೀವನ ಏನಾಗಿರಬೇಕು? ದೀಕ್ಷಾ ಸ್ನಾನದ ನಂತರ ನಮ್ಮ ಜೀವನವನ್ನು ಈ ರೀತಿಯಾಗಿ ನಾವು ಇಟ್ಕೊಳ್ಬೇಕು. ಗಲಾತ್ಯದವರಿಗೆ ಪೌಲನು ಬರೆದ ಪತ್ರಿಕೆ 5 ಅಧ್ಯಾಯ 16 ವಚನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5 ಅಧ್ಯಾಯ 16 ವಚನ, ನಾವು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನಿಮ್ಮ ಶರೀರ ಭಾಷೆ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ. ಅದೇ ರೀತಿಯಾಗಿ 17 ವಚನ, 17, ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಕ್ಕೆ ವಿರುದ್ಧವಾಗಿದೆ. ದೀಕ್ಷಾ ಸ್ನಾನ ಪಡೆದುಕೊಂಡ ನಂತರ ನಾವು ಶರೀರ ಭಾವದವರಲ್ಲ, ಆತ್ಮೀಕ ಭಾವದಲ್ಲಿ ನಾವು ನಡೆಯಬೇಕು. ಬೇರೆ ದೇವರ ವಾಕ್ಯವನ್ನು ಅಂಗೀಕರಿಸಿರುವಂಥ ನೀವು, ದೇವರ ಮಾರ್ಗದಲ್ಲಿ ನಡೆಯುತ್ತೇನೆಂದು ಬಹಿರಂಗವಾಗಿ ಸಾಕ್ಷಿ ಸಮೇತವಾಗಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿರುವಂಥ ನಾವು ಶರೀರ ಭಾವದವರಾಗಿರದೆ ಆತ್ಮದ ಭಾವದವರಾಗಿ ಆತ್ಮನ ವಿಚಾರಗಳನ್ನು ಅಂಗೀಕರಿಸುವವರಾಗಿ ನಾವು ನಡೆದುಕೊಳ್ಳುವಂಥ ಹಂಗಿನಲ್ಲಿದ್ದೇವೆ. ಪ್ರಿಯ, ಆದ್ದರಿಂದ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂಥ ನೀವು ದೀಕ್ಷಾ ಸ್ನಾನ ಕಾರ್ಯಕ್ರಮವನ್ನು ಯಾವ ಸಮಯದಲ್ಲಿ ಪಡೆದುಕೊಂಡಿದ್ದೇನೆ ಗೊತ್ತಿಲ್ಲ, ಆದರೆ ಇವತ್ತು ಇದನ್ನು ತಿಳಿದುಕೊಂಡಿದ್ದೀರಾ? ಕಾರ್ಯಕ್ರಮದ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು, ಆತ್ಮನ ಅನುಸಾರವಾಗಿ ನಡೆದುಕೊಳ್ಳುವುದು. ಯಾಕೆಂದರೆ ದೀಕ್ಷಾ ಸ್ನಾನ ಪಡೆದುಕೊಂಡ ನಂತರ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ಆ ಸೃಷ್ಟಿಯ ಮೂಲಕ ನಾವು
ಆತ್ಮದಲ್ಲಿ ಜೀವಿಸೋಣ, ಆತ್ಮದಲ್ಲಿ ಬೆಳೆಯೋಣ, ಇತರರಿಗೆ ಈ ದೀಕ್ಷಾಸನದ ಮಹತ್ವವನ್ನು ತಿಳಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮೇಶ್ವರ ಸ್ವಾಮಿ, ದೀಕ್ಷಾ ಸ್ನಾನ ಎಂಬಂತಹ ಈ ಅದ್ಭುತವಾದಂತಹ ಅಂಶವನ್ನ ನಾವು ನಿನ್ನ ಸತ್ಯ ವೇದದ ಮೂಲಕ ಚರ್ಚೆ ಮಾಡುವುದಕ್ಕಾಗಿ ಅವಕಾಶ ಮಾಡಿಕೊಂಡಿರ್ತಾರೆ ಸ್ವಾಮಿ. ನಿನ್ನ ಕೃಪೆಯಿಂದ ಇದನ್ನು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಇತರರಿಗೂ ನಾವು ಇದನ್ನು ಬೋಧಿಸಿ ಅನೇಕರನ್ನು ನಿನ್ನ ಮಾರ್ಗಕ್ಕೆ ನಡೆಸುವಂತಹ ಅವಕಾಶವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಬೇಕೆಂದು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೇಲೆ ಪ್ರೇರೆ ಮತ್ತೊಂದು ಅವತ್ತೆ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.